नमस्कार एल्लरिगू, वेलकम टू मई चानल। चिकन कबाब या तरह माड़ोद नोड़ो बनी। वन के जी चिकन कबाब पौडर, फुड कलर एर मोट्टे, शुंठी बेल्लुल्ली पेस्ट, उप्पु मिक्स माड़के वन बोल तगोंडिदीनि। वाश माड़िरो चिकन इदरल्ली हाकोंडु ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು। ಸ್ವಲ್ಪ ಉಪ್ಪು, ಅರ್ಧ ಕೆಜಿಗಾದರೆ ಅರ್ಧ ಒಂದು ಮೊಟ್ಟೆ, ಎರಡು ಕೆಜಿಗಾದರೆ ಎರಡು ಮೊಟ್ಟೆ ಹಾಕೋಲಿ ಚೆನ್ನಾಗಿರುತ್ತೆ। ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದೀನಿ ನಾನು। ಫಸ್ಟ್ ತೆಗೆದಿಕ್ಕಿದ್ದೀನಿ, ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ। ಅದಕ್ಕೆ ಚಿಕನ್ ಕಬಾಬ್ ಪೌಡರ್ ರೆಡಿಮೇಡ್ ತಗೊಂಡಿದ್ದೀನಿ, ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ। ಅದು ಪೂರ್ತಿ ಎಲ್ಲದಕ್ಕೂ ಅಂಟಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡಿದ್ದಾಗಿದೆ, ಈಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ। ಚಿಕನ್ ಸಾಫ್ಟಾಗಿ ಬರುತ್ತೆ, ಬೇಕಾಗಿರೋರು ಸ್ವಲ್ಪ ಅಚ್ಚಕಾರದ ಪುಡಿನೇ ಹಾಕೋಬೋದು, ಆದರೆ ಮಕ್ಕಳು ತಿಂತಾರೆ ಅಂತ ನಾನು ಆ್ಯಡ್ ಮಾಡ್ತಾ ಇಲ್ಲ ಅದನ್ನು। ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಒಂದು 30 ನಿಮಿಷ ಇಲ್ಲ 40 ನಿಮಿಷ ಸೈಡ್ಗೆ ಎತ್ತಿಡಿ, ಇಲ್ಲಾಂದರೆ ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಇಕ್ಕಿರಿ, ಚೆನ್ನಾಗಿರುತ್ತೆ। ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡೋಕ್ಕೆ, ಡೀ ಫ್ರೈ ಮಾಡಬೇಕಲ್ಲ ಅದಕ್ಕೆ ಬಿಸಿ ಮಾಡೋಕ್ಕೆ ಇಕ್ಕಬೇಕು। ಬಿಸಿ ಆಗಿದೆ, ಇವಾಗ ಒಂದೊಂದಾಗಿ ಚಿಕನ್ ಕಬಾಬ್ ಪೀಸ್ನ ಅದರೊಳಗಡೆ ಹಾಕಬೇಕು। ಒಂದೊಂದಾಗಿ ಹಾಕ್ರಿ, ಯಾಕಂದರೆ ಎಣ್ಣೆ ಅದು ತುಂಬ ಬಿಸಿ ಇದೆ, ಹುಷಾರಾಗಿ ಹಾಕಿ। ಅದು ರೆಡಿ ಆಗ್ತಾ ಇದೆ, ಅದನ್ನು ಒಂದು ಸ್ವಲ್ಪ ತಿರ್ಸ್ಕೋಬೇಕು। ತುಂಬ ಸಾಫ್ಟಾಗಿ ಬರುತ್ತೆ, ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ನೋಡಿ, ಕಲರ್ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ। ಇದೇ ರೀತಿ ಮಾಡಿ ನೋಡಿ ಒಂದ್ಸತಿ, ನಿಮಗೂ ಇಷ್ಟ ಆಗುತ್ತೆ। ಆವಾಗವಾಗ ಸ್ವಲ್ಪ ಈ ಥರ ತಿರುಗಿಸ್ತಾ ಇರಬೇಕು, ನೋಡಿ ಇವಾಗ ಆಗಿದೆ ಚಿಕನ್ ಕಬಾಬ್ ರೆಡಿಯಾಗಿದೆ। ಇವಾಗ ಇದನ್ನು ತಗೊಂಡು ಒಂದು ಈ ಥರ ತೂತಿರೋ ಬಟ್ಲಲ್ಲಿ ಹಾಕಿ, ಅದು ಕೆಳಗಡೆ ಎಣ್ಣೆಯೆಲ್ಲ ಕೆಳಗಡೆಗೆ ಹೋಗುತ್ತೆ, ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ಇದ್ದರೂ ಅದನ್ನು ಪೇಪರಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕಬಾಬ್ ಎಲ್ಲ ಹಾಕ್ರಿ, ಅವಾಗ ಎಣ್ಣೆಯೆಲ್ಲ ಹೀರ್ಕೊತದ್ದು ಅದು। ನೋಡಿ ರೆಡಿಯಾಗಿದೆ,